ಲಕ್ಷ್ಮೀ ಬಾರಮ್ಮ, ಮುದ್ದು ಲಕ್ಷ್ಮಿ, ಗಿಡಿನಾಮ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ನಟಿಸಿದವರು ಲಕ್ಷ್ಮೀ ಸಿದ್ದಯ್ಯ. ಉತ್ತಮವಾದಂತಹ ನಟಿ ಮೊದಲು ಇವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೋತಿದ್ರು, ನಂತರದಲ್ಲಿ ಪೌಷ್ಟಿಕ ಪಾತ್ರದಲ್ಲಿ ನಟಿಸಲು ಶುರು ಮಾಡಿದ್ರು. ಅಂದ್ರೆ ಹೀರೋ ಮತ್ತು ಹೀರೋಯಿನ್ ಗಳಿಗೆ ತಾಯಿಯ ಪಾತ್ರ ನಿಭಾಯಿಸಲು ಶುರು ಮಾಡಿದ್ರು. ಕೇವಲ ಕಿರುತೆರೆಯಲ್ಲಿ ಮಾತ್ರವಲ್ಲದೆ ಸಿನಿಮಾದಲ್ಲೂ ಕೂಡ ಮಿಂಚಿದ್ದಾರೆ. ಅಲ್ಲೂ ಕೂಡ ಪೌಷ್ಟಿಕ ಪಾತ್ರದಲ್ಲಿ ನಟಿಸಿದ್ದಾರೆ. ಮಗನ ಜೊತೆಗಿರುವಂತಹ ಅಪರೂಪ ದಕ್ಷಿಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಮಗ ಅಂದ್ರೆ ಲಕ್ಷ್ಮೀ ಸಿದ್ದಯ್ಯ ಅವರಿಗೆ ಪಂಚಪ್ರಾಣ. ಶೂಟಿಂಗ್ ಇಲ್ಲದೇ ಇರುವಂತಹ ಸಮಯದಲ್ಲಿ ಮಗನೊಟ್ಟಿಗೆ ಸಮಯವನ್ನ ಕಳೆಯುತ್ತಾರೆ. ಅಲ್ಲದೆ ಇವರದೇ ಆದಂತಹ ಸ್ವಂತ ಸಲೂನ್ ಬಿಸ್ನೆಸ್ ಕೂಡ ಉಂಟು. ಜೊತೆಗೆ ಪ್ರತಿನಿತ್ಯ ಶೂಟಿಂಗ್ ಅಂತ ಭಾಗಿಯಾಗ್ತಾರೆ. ಬೇರೆ ಬೇರೆ ಸಿನಿಮಾಗಳು ಕೂಡ ನಡೆಸ್ತಿದ್ದಾರೆ. ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಸಿಗ್ತಿದೆ. ಮುದ್ದು ಲಕ್ಷ್ಮಿಯಲ್ಲೂ ಕೂಡ ನೋಡಿರ್ಬೋದು ಸೌಂದರ್ಯ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಗಿಣಿರಾಮದಲ್ಲೂ ಕೂಡ ಹೀರೋಯಿನ್ ತಾಯಿಯ ಪಾತ್ರ. ಹೀಗೆ ನಟನೆಯಲ್ಲಿ ಬ್ಯುಸಿಯಾಗಿರ್ತಾರೆ ಲಕ್ಷ್ಮೀ ಸಿದ್ದಯ್ಯ. ರಿಯಲ್ ಲೈಫ್ನ ಅಪರೂಪದ ಕ್ಷಣಗಳು ಹೇಗಿದೆ ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಅಪರೂಪದ ಫೋಟೋಸನ್ನು ಕೂಡ ನೋಡ್ಬೋದು. ಲಕ್ಷ್ಮೀ ಬಾರಮ್ಮ, ಮುದ್ದು ಲಕ್ಷ್ಮಿ, ಗಿಡಿನಾಮ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಧಾರಾವಾಹಿಗಳಲ್ಲಿ ನಟಿಸಿದವರು ಲಕ್ಷ್ಮೀ ಸಿದ್ದಯ್ಯ. ಉತ್ತಮವಾದಂತಹ ನಟಿ ಮೊದಲು ಇವರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೋತಿದ್ರು, ನಂತರದಲ್ಲಿ ಪೌಷ್ಟಿಕ